ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಹಾಗೆ ತುಂಬಾ ಜನ ಯೂಸ್ ಮಾಡ್ತಾ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಈಗ ಫೋರ್ತ್ ಡೇ ಹೇರ್ ವಾಶ್ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಲಾಸ್ಟ್ ಡೇ ಬಾಕಿ ಇರೋದು ಫಿಫ್ತ್ ಡೇ ರೆಮಿಡಿ ಮಾತ್ರ. ಇವತ್ತು ನಾನು ನಿಮ್ಮ ಜೊತೆ ಆ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಲೋ ನನ್ನ ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಯಾರು ಇದೇ ಫಸ್ಟ್ ಟೈಮ್ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ದೀರೋ, ಇಲ್ಲಿ ಒಂದು 5 ಡೇಸ್ ಸೀರೀಸ್ ನಡೀತಾ ಇದೆ, ಹೇರ್ ಕೇರ್ ಸೀರೀಸ್. ಇದು ಇದರಲ್ಲಿ ನಾನು 5 ಡಿಫ್ರೆಂಟ್ ಆಗಿರುವಂತಹ ಅದ್ಭುತವಾದ ರೆಮಿಡೀಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅವನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಡ್ಯಾಮೇಜ್ಡ್ ಅಂದರೆ ಹಾಳಾಗಿರುವಂತಹ ಹೇರ್ನ ನೀವು ಸರಿ ಮಾಡ್ಕೋಬಹುದು. ಈಗ ಆಲ್ರೆಡಿ ನಾನು 4 ರೆಮಿಡೀಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ನೀವು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಪ್ಲೇ ಲಿಸ್ಟ್ನ ಚೆಕ್ ಮಾಡ್ಕೊಂಡು ಬನ್ನಿ. ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಲಿಂಕನ್ನು ಕೊಟ್ಟಿರ್ತೀನಿ, ಫಸ್ಟ್ ಕಮೆಂಟಲ್ಲೂ ಕೂಡ ಆ 4 ವಿಡಿಯೋಸ್ಗಳ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ನೋಡಬಹುದು. ಇವತ್ತು 5ನೇ ದಿನದ ರೆಮಿಡಿಯನ್ನು ಶೇರ್ ಮಾಡುವಂಥ ಟೈಮ್. 5ನೇ ದಿನದ ಈ ರೆಮಿಡಿ ಯಾವುದು, ಇದರಿಂದ ಏನೆಲ್ಲ ನಮ್ಮ ಹೇರ್ಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಹೋಗಿ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ನಾನು ಈ ರೀತಿಯ ಒಳ್ಳೆಯ ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಇನ್ನು ಅದ್ರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವೆಲ್ಲರೂ ಕೂಡ ಮಿಸ್ ಮಾಡದೆ ನೋಡಬಹುದು. ಹೇರ್ ಜೆಲ್ ಆಯಿತು, ಹೇರ್ ಆಯಿಲ್ ಆಯಿತು, ಮೆಹಂದಿ ಅಪ್ಲಿಕೇಶನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯಿತು. ಇನ್ನು ಹೇರ್ನ ಹೇಗೆ ಪ್ರಾಪರ್ ಆಗಿ ವಾಶ್ ಮಾಡಬೇಕು ಅಂತ ಕೂಡ ಇನ್ ಡೀಟೇಲ್ ಆಗಿ ತಿಳ್ಕೊಂಡಾಯ್ತು. ಇವತ್ತು ಈ ಸೀರೀಸಿನ ಲಾಸ್ಟ್ ವಿಡಿಯೋ ಅಂದರೆ 5ನೇ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಎಫೆಕ್ಟಿವ್ ಆಗಿರುವಂತಹ ಅದ್ಭುತವಾಗಿರುವ ಹೇರ್ ಮಾಸ್ಕ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಡ್ರೈ ಹೇರ್ ಇರೋರು, ಆಯಿಲಿ ಹೇರ್ ಇರೋರು, ಹಾಗೆ ಸ್ಕಾಲ್ಪಲ್ಲಿ ಇನ್ಫೆಕ್ಷನ್ ಇರೋರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಲ್ರಿಗೂ ಕೂಡ ತುಂಬಾನೇ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ. ಹಾಗಿದ್ರೆ ಈ ಹೇರ್ ಮಾಸ್ಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಈ 5 ದಿನದ ರೆಮಿಡೀಸ್ಗಳಲ್ಲಿ ನಾನು ನಾರ್ಮಲ್ ಆಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನೇ ಯೂಸ್ ಮಾಡಿ ಹೋಮ್ ರೆಮಿಡೀಸ್ಗಳನ್ನು ತಯಾರು ಮಾಡಿರೋದು. ಯಾವುದಕ್ಕೂ ಕೂಡ ನೀವು ಹೊರಗಡೆ ಹೋಗಬೇಕು ತರಬೇಕು ಅನ್ನೋ ಕಷ್ಟನೇ ಇಲ್ಲ. ಫ್ರೆಂಡ್ಸ್, ಇವತ್ತಿನ ಈ ಹೇರ್ ಮಾಸ್ಕಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಮೊಸರು, ಮೊಟ್ಟೆ ಮತ್ತು ಆಯಿಲ್. ಯಾವ ಆಯಿಲ್ ಅಂತ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ. ಈಗ ಒಂದು ಬೌಲಲ್ಲಿ ನಿಮ್ಮ ಹೇರ್ ಲೆಂತ್ಗೆ ಕರೆಕ್ಟ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆ ನಾನಿಲ್ಲಿ 1 ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀವಿ. ಮೆಹಂದಿಗೂ ಕೂಡ ಮೊಟ್ಟೆ ಹಾಕಿದ್ವಿ, ಹಾಗೆ ಇಲ್ಲೂ ಕೂಡ ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಯಾರ ಹೇರು ತುಂಬಾ ಡ್ಯಾಮೇಜ್ ಆಗಿರುತ್ತೆ, ರಫ್ ಆಗಿರುತ್ತಲ್ವ, ಅಂಥವರು ಇಲ್ಲಿ ಜಸ್ಟ್ ಎಗ್ ಯೋಕ್ ಅಂದರೆ ಮೊಟ್ಟೆಯ ಹಳದಿ ಭಾಗನ ಹಾಕ್ಕೋಬೇಕು. 1 ಅಥವಾ 2 ಕೂಡ ಹಾಕಿದ್ರೂ ನಡೆಯುತ್ತೆ. ಹಾಗೆ ಗಟ್ಟಿ ಮೊಸರನ್ನು ತಗೊಳ್ಳಿ. ಇನ್ನು ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಿಂಬೆ ಹಣ್ಣನ್ನು ಯೂಸ್ ಮಾಡಿ. ಇನ್ನು ನಮ್ಮ ಹೇರ್ ನಾರ್ಮಲ್ ಆಗಿದೆ, ಜಸ್ಟ್ ನಾವು ನರಿಶ್ಮೆಂಟ್ ಮಾಡಬೇಕು ಅಂದರೆ ಪೋಷಣೆ ಮಾಡಬೇಕು ಅಂತ ಇರೋರಾದರೆ ಪೂರ್ತಿ ಎಗ್ನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಮೊಸರು, ಮೊಟ್ಟೆ ಮತ್ತು ನಿಂಬೆಹಣ್ಣನ್ನು ನಾನು ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ. ಆಲಿವ್ ಆಯಿಲ್ ಕೂದಲಿಗೆ ತುಂಬಾ ಒಳ್ಳೆಯದು, ಇದು ನಮ್ಮ ಹೇರನ್ನು ಸಾಫ್ಟ್ ಹಾಕ್ಸುತ್ತೆ, ಹಾಗೆ ಸ್ಮೂತ್ ಕೂಡ ಮಾಡುತ್ತೆ. ಇನ್ನು ಕೆಮಿಕಲಿ ಟ್ರೀಟ್ ಆಗಿರುತ್ತಲ್ವ ಅಂಥ ಕೂದಲನ್ನು, ಡ್ಯಾಮೇಜ್ ಆಗಿರೋ ಕೂದಲನ್ನು ಕೂಡ ಇದು ಸರಿ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಈಗ ಈ 4 ಇಂಗ್ರೀಡಿಯೆಂಟ್ಸ್ಗಳನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ಪೂನಿಂದ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ನೀವು ಫೋರ್ಕ್ ಯೂಸ್ ಮಾಡ್ಬೋದು, ಬ್ಲೆಂಡರ್ ಯೂಸ್ ಮಾಡ್ಬೋದು, ಅಥವಾ ಮಿಕ್ಸಿ ಜಾರ್ಗೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಫೋರ್ಕಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ತುಂಬ ಜನಕ್ಕೆ ಡೌಟ್ ಇರುತ್ತೆ, ನಾವು ವೆಜಿಟೇರಿಯನ್ನು ಎಗ್ ಯೂಸ್ ಮಾಡೋದಿಲ್ಲ, ಅದ್ರ ಬದಲು ಏನು ಯೂಸ್ ಮಾಡಬೇಕು ಅಂದರೆ, ಫ್ರೆಂಡ್ಸ್, ಎಗ್ಗೆ ಆಲ್ಟರ್ನೇಟಿವ್ ಆಗಿ ಬನಾನಾ ನೀವು ಯೂಸ್ ಮಾಡ್ಬೋದು. ಅಂದರೆ ಬಾಳೆಹಣ್ಣು ಪೂರ್ತಿ ಹಣ್ಣಾಗಿರುವಂಥ ಹಣ್ಣನ್ನು ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಮೊಸರಲ್ಲಿ ವಿಟಮಿನ್ B5, ವಿಟಮಿನ್ D ಇರೋದ್ರಿಂದ ಇದು ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು ನಮ್ಮ ಹೇರ್ಗೆ. ಹಾಗೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಇದಕ್ಕಿಂತ ಏನು ಬೇಕಲ್ವ, ನಮ್ಮ ಸ್ಕಾಲ್ಪಲ್ ಆಗಿರುವಂತಹ ಯಾವುದೇ ರೀತಿಯ ಇನ್ಫೆಕ್ಷನ್ ಅನ್ನಾದರೂ ಕೂಡ ಈ ಮೊಸರು ದೂರ ಮಾಡುತ್ತೆ. ಹಾಗೆ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಕೂದಲಲ್ಲಿ ಅಂದರೆ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ, ಇಚ್ಚಿನೆಸ್ ಇದ್ದರೆ, ಅಂದರೆ ಕಡಿತ ಜಾಸ್ತಿ ಇರುತ್ತಲ್ವ, ಅದನ್ನೆಲ್ಲ ಕೂಡ ಮೊಸರು ಕ್ಲಿಯರ್ ಮಾಡುತ್ತೆ. ಈಗ ನಮ್ಮ ಕೂದಲಿನ ಸೂಪರ್ ಫುಡ್ ಅಂದರೆ ಹೇರ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಫ್ರೆಂಡ್ಸ್, ನಾನು ಪ್ರತಿ ಸಾರಿ ಎಲ್ಲ ವಿಡಿಯೋನಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಕೂದಲಿಗೆ ಏನನ್ನೇ ಅಪ್ಲೈ ಮಾಡುವ ಮುಂಚೆ ಅಂದರೆ ಹೇರ್ ಪ್ಯಾಕ್ हेर मास्क, सीरम अथवा मेहंदी ಇದು ಯಾವುದನ್ನೇ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ನಿಮ್ಮ ಕೂದಲನ್ನ ನೀಟಾಗಿ ಬಾಚಿಕೊಳ್ಳಬೇಕು. ಇದರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಸೋ ಈ ರೀತಿ ಬಾಚಿಕೊಂಡ ನಂತರ ನಿಮ್ಮ ಕೂದಲನ್ನ ಡಿವೈಡ್ ಮಾಡಿ ಇಂದ ಹಿಡಿದು ಕೂದಲ ತುದಿಯವರೆಗೂ ಕೂಡ ನೀಟಾಗಿ ಅಪ್ಲೈ ಮಾಡಬೇಕು. ನಾನು ಯೂಸ್ ಮಾಡಿರೋಂತ ಮೊಸರು ಇಲ್ಲಿ ಸ್ವಲ್ಪ ತೆಳುವಾಗಿರೋದ್ರಿಂದ ಇದನ್ನ ಅಪ್ಲೈ ಮಾಡುವಾಗ ತುಂಬಾನೇ ಮೆಸ್ಸಿ ಅನಿಸ್ತಾ ಇದೆ. ನಿಮಗೂ ಕೂಡ ನಿಮ್ಮ ಮೊಸರು ತೆಳ್ಳಗಿದೆ ಅಂದ್ರೆ ಅದನ್ನ ಒಂದು ಬಟ್ಟೆಯಲ್ಲಿ ಹಿಂಡಿ ಅದರ ಬಂದಿರೋಂತ ಗಟ್ಟಿ ಕಂಟೆಂಟ್ ಅನ್ನು ಮಾತ್ರ ಯೂಸ್ ಮಾಡಿ ಆಗ ನಿಮಗೆ ಇಷ್ಟೊಂದು ಮೆಸ್ಸಿ ಅನ್ಸೋದಿಲ್ಲ. ನಮ್ಮೆಲ್ಲರಿಗೂ ಗೊತ್ತು ಎಗ್ ನಾರ್ಮಲ್ ಆಗಿ ನಮ್ಮ ಹೆಲ್ತ್ ಗೆ ಸೂಪರ್ ಫುಡ್ ಅಂತ ಹೇಳಿ. ಹೆಲ್ತ್ ಗೆ ಅಷ್ಟೇ ಅಲ್ಲ ಸ್ಕಿನ್ ಗೆ ಹಾಗೆ ಹೇರ್ ಗೂ ಕೂಡ ಇದು ಸೂಪರ್ ಫುಡ್. ಯಾಕೆಂದ್ರೆ ಇದರಲ್ಲಿ ಪ್ರೋಟೀನ್, ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಗಳು ಹೆಚ್ಚಾಗಿದೆ. ಇದರಲ್ಲಿ ವಿಟಮಿನ್ ಎ ಮತ್ತೆ ಇ ಇರೋದ್ರಿಂದ ನಮ್ಮ ಹೇರ್ ಗೆ ಅಷ್ಟೇ ಅಲ್ಲ ನಮ್ಮ ಸ್ಕಿನ್ ಗೂ ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನು ಎಗ್ ಯೋಕ್ ಅಂದ್ರೆ ಮೊಟ್ಟೆಯ ಹಳದಿ ಭಾಗದಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಹಾಗಾಗಿ ಯಾರ ಕೂದಲು ತುಂಬಾನೇ ಡ್ಯಾಮೇಜ್ ಆಗಿರುತ್ತೋ ಅವರು ಪೂರ್ತಿ ಎಗ್ಗನ್ನು ಯೂಸ್ ಮಾಡೋ ಬದಲು ಜಸ್ಟ್ ಎಗ್ ಯೋಕನ್ನು ಯೂಸ್ ಮಾಡಿದ್ರಿ ಅಂದರೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ನಮ್ಮ ಕೂದಲಿಗೆ ಬೇಕಾಗಿರೋಂಥ ಅಷ್ಟು ನ್ಯೂಟ್ರಿಯೆಂಟ್ಸ್ಗಳು ಕೂಡ ಈ ಒಂದೇ ಎಗ್ಗು ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ಅಷ್ಟೊಂದು ಗುಣಗಳಿವೆ. ವೆಜಿಟೇರಿಯನ್ಸ್ ಕೂಡ ಎಗ್ಗನ್ನು ಯೂಸ್ ಮಾಡ್ಬೋದು. ಇದು ಅಷ್ಟಾಗಿ ಸ್ಮೆಲ್ ಬರೋದಿಲ್ಲ. ಜಸ್ಟ್ ನೀವು ವಾಶ್ ಮಾಡಿದ್ರಿ ಅಂದರೆ ಹೋಗ್ಬಿಡುತ್ತೆ. ಯಾಕೆಂದರೆ ಇದರಲ್ಲಿ ನಾವು ಮೊಸರು, ನಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡಿರೋದ್ರಿಂದ ಎಗ್ ಸ್ಮೆಲ್ಲನ್ನು ಇದು ಕಂಟ್ರೋಲ್ ಮಾಡುತ್ತೆ. ಇನ್ನು ಒಂದು ವೇಳೆ ನಮ್ಗೆ ಆಗೋದೇ ಇಲ್ಲ ಅಂದರೆ ಈ ಜಾಗದಲ್ಲಿ ನೀವು ಬನಾನ ಅಂದರೆ ಬಾಳೆಹಣ್ಣನ್ನು ಯೂಸ್ ಮಾಡಿ ಅದು ಕೂಡ ನಿಮಗೆ ಸೇಮ್ ರಿಸಲ್ಟನ್ನೇ ಕೊಡುತ್ತೆ. ಇನ್ನು ತುಂಬ ಜನಕ್ಕೆ ಡೌಟ್ ಇರುತ್ತೆ ನಿಂಬೆಹಣ್ಣನ್ನು ನಾವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ವೈಟ್ ಆಗುತ್ತೆ ಅಂತ. ಹಾಗೇನೂ ಇಲ್ಲ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ನಿಂಬೆಹಣ್ಣನ್ನು ಯೂಸ್ ಮಾಡಿದ್ರಿ ಅಂದರೆ ನಿಮ್ಮ ಸ್ಕಾಲ್ಪ್ಗೆ ಇರಿಟೇಟ್ ಆಗುತ್ತೆ. ಹಾಗೆ ಅದರಲ್ಲಿರುವಂತಹ ವಿಟಮಿನ್ ಸಿನ ಅಂಶದಿಂದಾಗಿ ನಿಮ್ಮ ಕೂದಲಲ್ಲಿ ಸ್ವಲ್ಪ ವೈಟ್ನೆಸ್ ಬರ್ಬೋದು ಅಷ್ಟೇ. ಹಾಗಾಗಿ ಅದನ್ನು ನೀವು ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ಗಳ ಜೊತೆ ಬ್ಲೆಂಡ್ ಮಾಡಿ ಯೂಸ್ ಮಾಡೋದ್ರಿಂದ ಅದು ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಿಮ್ಮ ಕೂದಲು ಕೂಡ ವೈಟ್ ಆಗೋದಿಲ್ಲ. ಬದಲಿಗೆ ನಿಮ್ಮ ಕೂದಲು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಯಾವುದಾದ್ರೂ ಇನ್ಫೆಕ್ಷನ್ ಇದ್ದರೆ ಅದು ಕೂಡ ದೂರ ಆಗುತ್ತೆ. ಇನ್ನು ಈ ಹೇರ್ ಪ್ಯಾಕನ್ನು 15 ವರ್ಷ ಮೇಲ್ಪಟ್ಟಿರುವಂತಹ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾಗಿರೋರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಲ್ರಿಗೂ ಕೂಡ ಒಳ್ಳೆಯ ರಿಸಲ್ಟೇ ಸಿಗುತ್ತೆ. ಅದಾದ ನಂತರ ಹೆಣ್ಮಕ್ಳಿಗೆ ಇದನ್ನು ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರ ಹೇರ್ ಲೆಂತ್ ಜಾಸ್ತಿ ಇರುತ್ತಲ್ವ. ಹಾಗಾಗಿ ಬಾಯ್ಸ್ ಈಸಿಯಾಗಿ 5 ನಿಮಿಷದಲ್ಲಿ ಫಟಾಫಟ್ ಅಂತ ಈ ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಇನ್ನು ನೀವು ನೋಡ್ಬೋದು ನನಗೂ ಕೂಡ ಹೇರ್ ಫಾಲ್ ಆಗುತ್ತೆ. ಇದನ್ನು ಅಪ್ಲೈ ಮಾಡುವಾಗ ಎಷ್ಟು ಕೂದಲು ಉದ್ರಿದೆ ಅಂತ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮುಚ್ಚಿಡೋ ಅಂತ ಅವಶ್ಯಕತೆಯೇ ಇಲ್ಲ. ಎಲ್ರಿಗೂ ಕೂಡ ಹೇರ್ ಫಾಲ್ ಆಗೋದು ಕಾಮನ್. ಅದರಿಂದ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿನಕ್ಕೆ 100 ಸ್ಟ್ಯಾಂಡ್ಸ್ ಹೇರ್ ಸ್ಟ್ಯಾಂಡ್ಸ್ಗಳು ಉದ್ರಿದ್ರೆ ಅದು ನಾರ್ಮಲ್ ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಉದ್ರಿದಾಗ ನೀವು ಯೋಚನೆ ಮಾಡಲೇಬೇಕು. ಈ ಹೇರ್ ಪ್ಯಾಕ್ ಅನ್ನ ನಿಮ್ಮ ಪೂರ್ತಿ ಕೂದಲಿಗೆ ಅಪ್ಲೈ ಮಾಡಿ 2 ರಿಂದ 3 ಗಂಟೆ ಹಾಗೆ ಬಿಟ್ಟು ಆಮೇಲೆ ನೀವು ಶಾಂಪೂ ಯೂಸ್ ಮಾಡಿ ವಾಶ್ ಮಾಡ್ಬೋದು. ಹಾಗೆ ನಾನು ಪ್ರತಿ ವಿಡಿಯೋನಲ್ಲೂ ಕೂಡ ಹೇಳಿದ್ದೀನಿ, ಈ ಸೀರೀಸ್ ಕಂಪ್ಲೀಟ್ ಆಗೋವರೆಗೂ ಪ್ಲೀಸ್ ಕಂಡೀಷ್ನರ್ನ ಯೂಸ್ ಮಾಡಬೇಡಿ. ಯಾಕಂದರೆ ಇದರಲ್ಲಿ ನಾವು ಯೂಸ್ ಮಾಡಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಿಮ್ಮ ಹೇರ್ಗೆ ಒಳ್ಳೆಯ ಕಂಡೀಷನನ್ನೇ ಕೊಡುತ್ತೆ. ಇಲ್ಲಿ ನೀವು ನೋಡ್ಬೋದು ಹೇರ್ ವಾಶ್ ಮಾಡಿದ ನಂತರ ನನ್ನ ಕೂದಲು ಎಷ್ಟು ಸ್ಮೂತ್ ಆಗಿದೆ, ಸಾಫ್ಟ್ ಆಗಿದೆ, ಹಾಗೆ ಸಿಲ್ಕಿ ಆಗಿದೆ ಅಂತ ಹೇಳಿ. ನಾನು ಯಾವ ರೀತಿ ಹೇರ್ ಸ್ಟೈಲ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ನಾನು ಹೇರ್ ವಾಶ್ ಮಾಡಿ 2 ಡೇಸ್ ಆದಮೇಲೆ ವಿಡಿಯೋ ಶೂಟ್ ಮಾಡಿ. ಇಮಿಡಿಯೇಟಾಗಿ ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ 2 ಡೇಸ್ ಆದಮೇಲೆ ಶೂಟ್ ಮಾಡಿದ್ದೀನಿ. 2 ಡೇಸ್ ಆದರೂ ಕೂಡ ನನ್ನ ಹೇರಲ್ಲಿ ಅಷ್ಟೇ ಸ್ಟ್ರೆಂತ್ ಇದೆ, ಅಷ್ಟೇ ಶೈನಿಂಗ್ ಇದೆ. ಹಾಗೆ ಕೂದಲು ಕೂಡ ತುಂಬಾ ಸ್ಮೂತ್ ಆಗಿದೆ. ನಾನು ಯೂಸ್ ಮಾಡಿರೋಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ಗಳು ಕೂಡ ನನಗೆ ಒಳ್ಳೆಯ ರಿಸಲ್ಟ್ ಅನ್ನೇ ಕೊಟ್ಟಿದೆ. ನಾನು ಹೇಳೋದನ್ನ ಅಷ್ಟನ್ನೇ ನೀವು ನಂಬೇಡಿ. ಖುದ್ದಾಗಿ ನೀವೇ ಯೂಸ್ ಮಾಡಿ, ಆಗ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ಯೂಸ್ ಮಾಡಿರೋಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ಗಳು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಈಸಿಯಾಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳೇ. ನೀವು ಯಾವುದನ್ನು ಕೂಡ ಹೊರಗಡೆ ಹೋಗಿ ತರಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಹಾಗೆ ನಿಮಗೆ ನಾನು ಹೇಳೋದ್ರ ಮೇಲೆ ಅಷ್ಟೇ ನಂಬಿಕೆ ಇಲ್ಲ ಅಂದರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳ ಬಗ್ಗೆನೂ ಕೂಡ ನೀವು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಅದಾದ ನಂತರ ಯೂಸ್ ಮಾಡಿ. ಈ ಹೇರ್ ಕೇರ್ ಸೀರೀಸನ್ನು ನೀವು ಫಾಲೋ ಮಾಡಿದ್ರೆ ಅಫ್ಕೋರ್ಸ್ ನಿಮಗೆ ಒಳ್ಳೆಯ ರಿಸಲ್ಟೇ ಬರುತ್ತೆ. ಆದರೆ ಒಂದು ಸಾರಿ ಬಂದಿರೋ ರಿಸಲ್ಟೇ ಲೈಫ್ ಟೈಮ್ ಇರಬೇಕು ಅಂದರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ಮತ್ತೆ ಟೈಮ್ ಸಿಕ್ಕಾಗೆಲ್ಲ ಈ ಹೇರ್ ಕೇರ್ ಸೀರೀಸನ್ನು ಫಾಲೋ ಮಾಡಿ. ಡೆಫಿನೆಟ್ ಆಗಿ ನಿಮ್ಮ ಕೂದಲು ಆರೋಗ್ಯವಾಗಿ ಅಂದರೆ ಹೆಲ್ತಿಯಾಗಿ ಯಾವಾಗಲೂ ಕೂಡ ಇರುತ್ತೆ. ಇನ್ನು ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗೋದಕ್ಕೆ ಸಹಾಯ ಆಗುತ್ತೆ. ಈ 5 days ಹೇರ್ ಸೀರೀಸ್ನ ಫಾಲೋ ಮಾಡ್ತಾ ಇರೋರು, ಫಾಲೋ ಮಾಡಬೇಕು ಅಂತ ಅನ್ಕೊಂಡಿರೋರು ತುಂಬಾ ಜನ ನನಗೆ ಕ್ವೆಶ್ಚನ್ಸ್ ಮಾಡಿ ಅದರ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ, ಅಕ್ಕ ನಾವು ರೆಗ್ಯುಲರ್ ಆಗಿ ಈ ರೆಮಿಡೀಸ್ ಅನ್ನು ಫಾಲೋ ಮಾಡಿ ಹೇರ್ ವಾಶ್ ಮಾಡಿದ್ವಿ ಅಂದ್ರೆ ನಮಗೆ ಕೋಲ್ಡ್ ಆಗುತ್ತೆ, ಏನು ಮಾಡಬೇಕು ಅಂತ ಹೇಳಿ. ಫ್ರೆಂಡ್ಸ್, ಇದಕ್ಕೆ ನಾನು ಪ್ರತಿ ವಿಡಿಯೋನಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ, ಹಾಗೆ ಇವತ್ತಿನ ವಿಡಿಯೋನಲ್ಲೂ ಕೂಡ ಹೇಳ್ತೀನಿ. ಏನು ಅಂದ್ರೆ, ನೀವು ರೆಗ್ಯುಲರ್ ಆಗಿ ಈ ರೆಮಿಡೀಸ್ ಗಳನ್ನು ಫಾಲೋ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಕೋಲ್ಡ್ ಆಗುತ್ತೆ ಅಂದ್ರೆ ಒಂದಿನ ಬಿಟ್ಟು ಒಂದು ದಿನ ನೀವು ಈ ರೆಮಿಡೀಸ್ ಗಳನ್ನು ಫಾಲೋ ಮಾಡಿ, ಆಗ ನಿಮಗೆ ಆ ಸಮಸ್ಯೆನೇ ಇರೋದಿಲ್ಲ. ಯಾರೆಲ್ಲ ಈ 5 days ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿದಿರಿ, ಹಾಗೆ 5 days ಹೇರ್ ಕೇರ್ ಸೀರೀಸ್ ಅನ್ನ ಫಾಲೋ ಮಾಡ್ತಾ ಇದ್ದೀರಿ ಅಥವಾ ಮಾಡಬೇಕು ಅಂತ ಅನ್ಕೊಂಡಿದಿರೋ ಎಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಯಾಕೆ ಅಂದ್ರೆ, ಹೋಮ್ ರೆಮಿಡೀಸ್ ಗಳನ್ನ ನಾವು ಮೊದಲು ನಂಬಬೇಕು, ನಂಬಿ ಅದನ್ನ ಫಾಲೋ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಈ ರೆಮಿಡೀಸ್ ಅನ್ನ ಫಾಲೋ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಹೇರ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ರೆಮಿಡೀಸ್ ಎಲ್ಲ ಮುಗಿದ ನಂತರ ಕೂಡ ನೀವು ನಿಮ್ಮ ಹೇರ್ನ ಫೋಟೋ ಕ್ಲಿಕ್ ಮಾಡಿ, ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡಿ, ಡೆಫಿನೆಟ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇನ್ನು ನಿಮಗೆ ಬಂದಿರುವಂತಹ ಬ್ಯೂಟಿಫುಲ್ ರಿಸಲ್ಟ್ ಅನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು, ಅದ್ರ ಲಿಂಕನ್ನು ಕೂಡ ಮೇಲ್ಗಡೆ ಕೊಟ್ಟಿದ್ದೀನಿ. ನಿಮಗೆ ಬಂದಿರುವಂತಹ ರಿಸಲ್ಟ್ ಫೋಟೋಸನ್ನು ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ತಿಳಿಸಿ, ಅವುಗಳನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಮಿಸ್ ಮಾಡದೆ ನಾನು ತೋರಿಸ್ತೀನಿ. ಅದರಿಂದ ಬೇರೆ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹೌದು ಈ ಹೋಮ್ ರೆಮಿಡೀಸ್ಗಳು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಹೇಳಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮಲ್ಲಿ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಿ, ಹಾಗೆ ನಿಮ್ಮ ಕ್ವೆಶನ್ಸ್ ಗಳನ್ನ ಕೇಳ್ತಾ ಇರ್ತೀರಿ, ಅಕ್ಕ ಇದನ್ನ ಹೇಗ್ ಮಾಡ್ಬೇಕು, ಅದನ್ನ ಹೇಗೆ, ಅದಕ್ಕೆ ಸೊಲ್ಯೂಷನ್ ಹೇಳಿ ಅಂತ ಹೇಳಿ. ನೀವು ಬಾಯಿ ತುಂಬಾ ಅಕ್ಕ ಅಂತ ಕರೆಯೋದೇ ನನಗೆ ಒಂಥರ ಖುಷಿ. ಯಾಕೆಂದ್ರೆ ನಾನು ಪ್ರತಿ ವಿಡಿಯೋನಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇರ್ತೀನಿ ನನ್ನ ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿ. ನೀವು ಅಕ್ಕ ಅಂದಾಗ ನಿಜವಾಗ್ಲೂ ನನಗೆ ಅದು ಟಚ್ ಆಗುತ್ತೆ, ನಾನು ನಿಮ್ಮ ಜೊತೆ ನಿಜವಾಗ್ಲೂ ಕನೆಕ್ಟ್ ಆಗ್ತೀನಿ. ಆ ವರ್ಡ್ ಅನ್ನ ಕೇಳಿದಾಗ ನೀವೆಲ್ಲರೂ ಕೂಡ ನಿಜವಾಗ್ಲೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನ್ಸುತ್ತೆ. ಹಾಗಾಗಿ ನಾನು ನಾರ್ಮಲ್ ಆಗಿ ಯಾವುದೋ ಒಂದು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕಿಂತ ಪ್ರತಿ ವಿಡಿಯೋನಲ್ಲಿ ಏನಾದರೂ ಒಂದು ಕಂಟೆಂಟ್ ಇರಬೇಕು, ಏನಾದರೂ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತೀನಿ. ಅದು ವ್ಲಾಗ್ ಆಗಿರ್ಬೋದು, ಬ್ಯೂಟಿ ಟಿಪ್ಸು, ಹೆಲ್ತ್ ಟಿಪ್ಸು, ಹಾಗೆ ಹೇರ್ ಕೇರ್ ಟಿಪ್ಸ್. ಯಾವುದೇ ಟಿಪ್ಸ್ಗಳನ್ನು ಕೊಟ್ಟರು, ವ್ಲಾಗ್ ಮಾಡಿದ್ರು ಕೂಡ ಅದರಲ್ಲಿ ಒಂದು ಮೇಯ್ನ್ ಆಗಿರುವಂತಹ ಕಂಟೆಂಟು, ಅದು ನಿಮಗೆ ಯೂಸ್ ಆಗುವಂಥ ಕಂಟೆಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ನಾನು ಕ್ರಿಯೇಟ್ ಮಾಡ್ತಾ ಇರುವಂತಹ ಈ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.